ಇದು ದೇಶದ ಚುನಾವಣೆ, ಇದು ಸ್ಥಳೀಯ ಚುನಾವಣೆ ಅಲ್ಲ ಅಥವಾ ವಿಧಾನಸಭೆ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಯಾಕೆಂದ್ರೆ ಈ ಲೋಕಸಭಾ ಚುನಾವಣೆಯ ಮೂಲ ಉದ್ದೇಶನೇ ಬೇರೆ ಇರುತ್ತೆ. ಅಂದ್ರೆ ದೇಶದ ಭವಿಷ್ಯವನ್ನ ರೂಪಿಸುವಂತ, ದೇಶದ ಇತಿಹಾಸವನ್ನ ಬರೆಯುವಂತ ಮತ್ತು ಹಲವಾರು ಸಾಮಾನ್ಯ ಜನರ ಬದುಕಿಗೆ ಮತ್ತು ದೇಶದ ಸುರಕ್ಷತೆಗೆ ರೂಪುರೇಷೆಗಳನ್ನು ಮಾಡುವಂತಹ ಒಂದು ಚುನಾವಣೆ ಇದು. ಅದರಿಂದ ಈ ಚುನಾವಣೆಗೆ ಹೆಚ್ಚು ಮಹತ್ವ ಬಂದಿದೆ. ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ 400 ಲೋಕಸಭಾ ಸದಸ್ಯರನ್ನು BJP ಮತ್ತು NDA ಒಕ್ಕೂಟಕ್ಕೆ ಕೊಡಬೇಕು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ತಮ್ಮೆಲ್ಲರ ಆಶೀರ್ವಾದದಿಂದ, ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ 400 ಪಟ್ಟಿಯಲ್ಲಿ ನಾನು ಇರ್ತೀನಿ ಅನ್ನುವ ಒಂದು ವಿಶ್ವಾಸ ನನಗೆ. ಅಂದರೆ ಆನೆ ಕಲ್ಲು ಅಂದರೆ ಈ ಚುನಾವಣೆಗೆ ಒಂದು ಆನೆ ಬಲ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಇವತ್ತು ನಾರಾಯಣ ಸ್ವಾಮಿಯವರು ಮತ್ತು ಶ್ರೀನಿವಾಸ್ ಅವರು ಹಾಗೂ ಎಲ್ಲ ರಾಜಶೇಖರ ರೆಡ್ಡಿಯವರಿದ್ದಾರೆ, ಗೋಪಿನಾಥ್ ರೆಡ್ಡಿಯವರಿದ್ದಾರೆ, ಮಂಜಣ್ಣ ಗೊಟ್ಟಿಗೆರೆ ಮಂಜಣ್ಣ ಅವರಿದ್ದಾರೆ, ಎಲ್ಲ ಮುಖಂಡರುಗಳು ಎಲ್ಲ ಒಗ್ಗಟ್ಟಾಗಿ ಮತ್ತು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ಧರ್ಮ ಯುದ್ಧ ಅಂತಲೇ ಹೇಳಬೇಕಾಗುತ್ತೆ. ಚುನಾವಣೆಗಳು ಯಾವುದೇ ರೀತಿ ಅಡ್ಡದಾರಿ ಹಿಡಿಬಾರ್ದು, ಯಾರ ಮೇಲೆ ಕೂಡ ಒತ್ತಡ ಹಾಕಬಾರ್ದು, ಯಾವುದೇ ಒಂದು ಭಯಾನಕ ವಾತಾವರಣವನ್ನು ನಿರ್ಮಾಣ ಮಾಡಬಾರ್ದು. ಯಾಕೆಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಮನಸ್ಸಾಕ್ಷಿಗೆ ಮತ ಹಾಕುವಂಥ ಅವಕಾಶ ಇರುತ್ತೆ. ಅದರಿಂದ ತಮ್ಮ ಮನಸ್ಸಾಕ್ಷಿಗೆ ಮತಗಳನ್ನು ಹಾಕಬೇಕು. ನಾನು ನನ್ನ ಕ್ರಮ ಸಂಖ್ಯೆ 1 ಚಿಹ್ನೆ ಕಮಲ, ಕ್ರಮ ಸಂಖ್ಯೆ 1 ಚಿಹ್ನೆ ಕಮಲ. ಈ ಕ್ರಮ ಸಂಖ್ಯೆ 1 ನಾನು ಚುನಾವಣೆಯಲ್ಲೂ ಕೂಡ ಮೊದಲನೇ ಸ್ಥಾನನೇ ನನಗೆ. ಅಂದ್ರೆ ಇವತ್ತೊಂದು ಹಲವಾರು ದಿನಗಳಿಂದ ಒಂದು ವಿಚಾರ ಹರಿದಾಡ್ತಾ ಇತ್ತು, ಅಂದ್ರೆ ಗೊಂದಲ ಮೂಡಿಸುವಂಥದ್ದು. ವಿರೋಧ ಪಕ್ಷದವರು ಅದನ್ನೇ ಕೂಡ ಅಸ್ತ್ರವಾಗಿ ಹೇಳ್ತಾ ಇದ್ರು. BJP ಮತ್ತು NDA ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತಿದ್ದುತ್ತಾರೆ, ಸಂವಿಧಾನವನ್ನೇ ಬದಲಾಯಿಸ್ತಾರೆ. ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ತೆರೆ ಎಳೆದಿದ್ದಾರೆ, ಇವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅಂಬೇಡ್ಕರ್ ಪುನಃ ಬಂದರೂ ಕೂಡ ಅದು ಬದಲಾಯಿಸಲ್ಲ, ಆ ಮಟ್ಟಕ್ಕೆ ಹೇಳಿದ್ದಾರೆ ಸಂವಿಧಾನ ಬದಲಾಯಿಸುವ ವಿಚಾರನೇ ಇಲ್ಲ. ಸೊ ಅಲ್ಲಿಗೆ ಯಾಕೆಂದ್ರೆ ಅದನ್ನೇ ವಿರೋಧ ಪಕ್ಷಗಳು ಬ್ರಹ್ಮಾಸ್ತ್ರವನ್ನಾಗಿ ಹಲವಾರು ನಮ್ಮ ಜನರಲ್ಲಿ ಗೊಂದಲವನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಅದಕ್ಕೆ ಸಂಪೂರ್ಣ ತೆರೆ ಬಿದ್ದಿದೆ. ಅಂದ್ರೆ ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಕಾನೂನು ಇದ್ದು ಒಂದು ಕಾನೂನಿನಿಂದ ಜನರಿಗೆ ಅನಾನುಕೂಲ ಆಗ್ತಾ ಇದ್ರೆ ಅಥವಾ ಜನರಿಗೆ ಅದರಿಂದ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ರೆ ಆ ಕಾನೂನಿಗೆ ತಿದ್ದುಪಡಿ ತಂದು ಜನರಿಗೆ ಸಹಾಯ ಮಾಡಬೇಕು. ಯಾವಾಗ ಈಗ ಪ್ರತಿಯೊಂದು ಸಂದರ್ಭದಲ್ಲೂ ಸರ್ಕಾರ ಇದ್ದೇ ಇರುತ್ತೆ. ಸರ್ಕಾರಕ್ಕೂ ಆಡಳಿತಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ಪ್ರತಿಯೊಂದು ದೇಶದಲ್ಲೂ ಸರ್ಕಾರ ಇದ್ದೇ ಇರುತ್ತೆ. ಅದಕ್ಕೆ ಗೌರ್ಮೆಂಟ್ ಗವರ್ನೆನ್ಸ್ ಡಿಫರೆನ್ಸ್ ಇದೆ. ಸರ್ಕಾರ ಇದ್ರೆ ಪ್ರಯೋಜನ ಇಲ್ಲ, ಆಡಳಿತ ಇರಬೇಕು. ಆಡಳಿತ ಅಂದರೆ ಏನು ಅಂದರೆ ಸಾಮಾನ್ಯ ಜನರಿಗೆ, ಸಾರ್ವಜನಿಕರಿಗೆ ಯಾವುದಾದ್ರೂ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಶಿಫಾರಸ್ಸಿಲ್ಲದೆ ಅಥವಾ ಯಾವುದೇ ಒಂದು ಅಡಚಣೆ ಇಲ್ಲದೆ ಅವನ ಕೆಲಸಗಳು ಸಲೀಸಾಗಿ ಆದರೆ ಆಗ ಆಡಳಿತ ಇದೆ ಅಂತ. ಇವಾಗ ಆಸ್ಪತ್ರೆನೇ ತಗೊಳ್ಳಿ. ಈಗ ನೀವು ಬಂದ ನೀವು ನನಗೆ ಚೆನ್ನಾಗಿ ಗೊತ್ತು, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬಹುದು. ಆದರೆ ನಿಜವಾಗ್ಲೂ ಯಾವಾಗ ವ್ಯವಸ್ಥೆ ಸರಿಯಾಗಿ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಯಾವುದೇ ಶಿಫಾರಸ್ಸಿದ್ದಾನೆ ಯಾರೂ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ
ರೋಗಿ ಆಸ್ಪತ್ರೆಯಲ್ಲಿ ಯಾರ ಪರೀಕ್ಷೆನೂ ಇರಲ್ಲ, ಅಂತವನಿಗೆ ಗುಣಮಟ್ಟದ ಚಿಕಿತ್ಸೆ ಸೂಕ್ತ ಕಾಲದಲ್ಲಿ ಸಿಕ್ಕಿದ್ರೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಎಲ್ಲಾ ಇಲಾಖೆಗಳಲ್ಲೂ ಆಗ್ಬೇಕು. ಯಾಕೆಂದ್ರೆ ನಮ್ಮ ದೇಶ ಒಂದು ವ್ಯಕ್ತಿಯ ಮೇಲೆ ನಿಂತಿದೆ, ವ್ಯವಸ್ಥೆ ಮೇಲೆ ನಿಂತಿಲ್ಲ. ವ್ಯಕ್ತಿ ಮತ್ತು ವ್ಯವಸ್ಥೆಗೆ ಬಹಳ ವ್ಯತ್ಯಾಸ ಇದೆ. ಇಂಡಿಯಾ ಈಸ್ ನಾಟ್ ಎ ಸಿಸ್ಟಮ್ ಡ್ರಿವನ್ ಕಂಟ್ರಿ, ಇಂಡಿಯಾ ಇಸ್ ಎನ್ ಇಂಡಿವಿಜುವಲ್ ಕಂಟ್ರಿ. ಈಗ ಸನ್ಮಾನ್ಯ ಮೋದಿ ಅವರು ಬಂದರು, ಕಳೆದ 10 ವರ್ಷದಿಂದ ಎಲ್ಲಾ ರಂಗಗಳಲ್ಲೂ ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಆಗಿದೆ. ಅದಕ್ಕೋಸ್ಕರ ಆ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸ ಇದೆ. ವ್ಯಕ್ತಿ ಅಂದ್ರೆ ಏನು? ಎಲ್ಲರೂ ವ್ಯಕ್ತಿಗಳೇ, ಒಂದೇ ಅಕ್ಷರ ವ್ಯತ್ಯಾಸ ಇರುತ್ತೆ. ವ್ಯಕ್ತಿ ಅಂದ್ರೆ ವ್ಯಕ್ತಿ ಹುಟ್ಟತಾನೆ ಹೋಗ್ತಾನೆ, ಆದ್ರೆ ವ್ಯಕ್ತಿತ್ವ ಯಾವಾಗ್ಲೂ ಜೀವಂತವಾಗಿರುತ್ತೆ. ಅಂತ ವ್ಯಕ್ತಿತ್ವ ಇವತ್ತು ನರೇಂದ್ರ ಮೋದಿ ಅವರಲ್ಲಿ ನಾವು ನೋಡ್ತೇವೆ. ಸೊ ಹೀಗಾಗಿ ಇವತ್ತು ತಾವೆಲ್ಲ ಈ ಇದಕ್ಕೆ ಸಾಕ್ಷಿಯಾಗಿದ್ದೀರಾ. ಇದು 3ನೇ ಎಲೆಕ್ಷನ್, ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ 3ನೇ ಎಲೆಕ್ಷನ್ ಆಗಿದೆ. ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳ್ಬೋದು. ಈ ಹ್ಯಾಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿಗಳಾಗಬೇಕು. ಅಮೂಲ್ಯವಾದ ಮತಗಳನ್ನು ಕೊಡುವ ಮೂಲಕ, BJPಗೆ ಮತಗಳನ್ನು ಕೊಡುವ ಮೂಲಕ ಈ ಹ್ಯಾಟ್ರಿಕ್ ಗೆಲುವಿಗೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂತ ನನ್ನ ಕಳಕಳಿಯ ಮನವಿ. ಈಗ ಯಾಕೆಂದ್ರೆ ಈಗ ಹಲವಾರು ವಿಚಾರಗಳನ್ನು ಈಗಾಗಲೇ ಆಲ್ರೆಡಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಒಂದು ಸ್ಥಿರ ಸರ್ಕಾರ ಬೇಕು, ಸುಭದ್ರ ಸರ್ಕಾರ ಬೇಕು, ಮತ್ತು ಈ ದೇಶದ ರಕ್ಷಣೆಗೆ ಯಾವುದೇ ರೀತಿ ಕಾಂಪ್ರಮೈಸಿಂಗ್ ಮಾಡತಕ್ಕಂತ ವ್ಯವಸ್ಥೆ ಇರಬಾರದು. ಇವತ್ತು ನೋಡ್ಬೋದು ಭಾರತ ದೇಶಕ್ಕೆ ವಿದೇಶದಲ್ಲಿ ಮಾನ್ಯತೆ ಸಿಗ್ತಾ ಇದೆ. ಭಾರತ ದೇಶಕ್ಕೆ ವಿದೇಶ ಇವತ್ತು ಈ ಯಾವಾಗ್ಲೂ ಅಷ್ಟೇ, ಸಾರ್ವಜನಿಕರ ಕೆಲಸ ಇವತ್ತು ಯಾವ ರೀತಿ ಚುನಾವಣೆ ಆಗಿದೆ ಅಂದ್ರೆ, ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ ನಾನು. ಒಬ್ಬ ಸತ್ತೋಗ್ತಾನೆ, ಸತ್ತೋದ್ಮೇಲೆ ಅವನು ಹೋಗ್ತಾನೆ ಮೇಲ್ಗಡೆ, ಅಲ್ಲಿ ಚಿತ್ರಗುಪ್ತ ರಿಸೆಪ್ಷನಿಸ್ಟ್, ಅವನು ಹೇಳ್ತಾನೆ ಇವನಿಗೆ, ನೀನು ಆಯ್ಕೆ ಮಾಡ್ಕೊಪ್ಪ, ನಿನ್ಗೆ ಸ್ವರ್ಗ ಬೇಕಾ ನರ್ಕ ಬೇಕಾ ಅಂತ. ಆದ್ರೆ ಅವನೇನ್ ಹೇಳ್ತಾನೆ, ಹೋದವನು ಇಲ್ಲಿಂದ ಸತ್ತು ಹೋದವನ ಮೇಲೆ, ಇಲ್ಲ ನಾನು ಒಂದ್ಸರಿ ಎರಡು ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀನಿ ನಾನು ಸ್ವರ್ಗ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಅಂತ. ಆವಾಗ ಇದು ಫಸ್ಟ್ ನರ್ಕಕ್ಕೆ ಹೋಗಿ ನೋಡ್ತಾನಂತ ಇವನು, ಅಲ್ಲಿ ಏನೆಲ್ಲ ಮೋಜು ಮಸ್ತಿ, ಡ್ರಿಂಕ್ಸು, ಎಲ್ಲ ನಾನ್ ವೆಜ್ಜು, ಇಸ್ಪೀಟು, ಅದು ಇದು ಎಲ್ಲ ಆರಾಮಾಗಿ ನಡೀತಾ ಇರುತ್ತಂತೆ. ನಂತರ ಸ್ವರ್ಗಕ್ಕೆ ಹೋಗಿ ನೋಡ್ತಾನಂತೆ, ಎಲ್ಲ ಸಪ್ಪೆ, ಸುಮ್ಮನೆ ಸಪ್ಪೆಗೆ ಸಪ್ಪು ಕೂತಿದ್ರಂತೆ, ಏನು ಮಾಡ್ತಾ ಇರಲ್ವಂತೆ, ಮಲಗಿದ್ರಂತೆ. ಆಗ ಅವನು ಚಿತ್ರಗುಪ್ತನ ಹತ್ರ ಬಂದು ಹೇಳ್ತಾನಂತೆ, ಏ ಸ್ವರ್ಗ ಪ್ರಯೋಜನ ಇಲ್ಲ, ನರ್ಕಕ್ಕೆ ಹಾಕ್ಬಿಡಪ್ಪ ಅಂತ. ಯಾಕೆಂದ್ರೆ ಅಲ್ಲಿ ಒಳ್ಳೆ ಮೋಜು ಮಸ್ತಿ, ಇದು ಇಸ್ಪೀಟು, ಡ್ರಿಂಕ್ಸು ಎಲ್ಲ ನಡೀತಾ ಇದೆ. ಆಯ್ತು, ಅವನ ನರ್ಕಕ್ಕೆ ಕಳಿಸಿದ್ರು. ಆಮೇಲೆ ಎರಡನೇ ದಿವಸ ತಿರ್ಗಾ ವಾಪಸ್ ಬಂದಂತೆ, ಮೊದಲನೇ ದಿವಸ ಏನೋ ಇದು ಚೆನ್ನಾಗಿ ನಡೀತು, ಈಗ ಆಲ್ರೆಡಿ ನನ್ನ ಕಾದ ಎಣ್ಣೆನಲ್ಲಿ ಎಜ್ತಾ ಇದ್ದಾರೆ, ಆಮೇಲೆ ಎಲ್ಲ ಕಾದಿರೋ ಕಬ್ಬಣದಲ್ಲಿ ಚುಚ್ತಾ ಇದ್ದಾರೆ. ಅದು ಚಿತ್ರಗುಪ್ತ ಹೇಳಿದಂತೆ, ಅದು ಮೊದಲನೇ ದಿವಸ, ಅದು ಎಲೆಕ್ಷನ್ ದಿವಸ, ಅದು ಈಗ ಎಲೆಕ್ಷನ್ ಎಲೆಕ್ಷನ್ ಮುಗಿದೋಗಿದೆ, ಈಗ ಶುರುವಾಗಿದೆ ಅಂತ. ಸೊ ಆ ರೀತಿ ಎಲೆಕ್ಷನ್ ಮುಗಿದೋದ್ಮೇಲೆ ಬೇರೆ ತರ. ಸೊ ಅದರಿಂದ ಯಾವಾಗ್ಲೂ ಅಷ್ಟೇ, ಎಲೆಕ್ಷನ್ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಂತದ್ದು ನಿಜವಾದ ಆಶ್ವಾಸನೆ ಅಲ್ಲ. ಏನಾದ್ರೂ ಮಾಡೋದಾದ್ರೆ ಎಲೆಕ್ಷನ್ ಮೊದಲು ಏನ್ ಮಾಡಿರ್ತೀರ? ಯಾವುದೇ ನಮ್ಮ ವೃತ್ತಿನೇ ತಗೊಳ್ಳಿ, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ವೃತ್ತಿಯಿಂದ ನಿರ್ಗಮಿಸಿದ ಮೇಲೆ ಅವನಿಗೆ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆ ಅಂದ್ರೆ, ಅವನು ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅರ್ಥ. ಅಂದ್ರೆ ನಿವೃತ್ತಿ, ನೀವು ಯಾವುದೇ ಕ್ಷೇತ್ರ ಆಗ್ಲಿ, ನಿವೃತ್ತಿ ಆದ್ಮೇಲೆ ಸಮಾಜದಲ್ಲಿ ಒಬ್ಬರಿಗೆ ಗೌರವ ಸಿಗ್ತಾ ಇದೆ, ನಿವೃತ್ತಿ ಆದ್ಮೇಲೆ ಆತನನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಆತ ಅವನ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ಇವೆಲ್ಲ ದೇವರು ಕೊಟ್ಟ ಅವಕಾಶ. ಯಾಕೆಂದ್ರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ಕನಸಲ್ಲೂ ಅನ್ಕೊಂಡಿಲ್ಲ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ರಾಜಕೀಯಕ್ಕೆ ಬಂದರೂ ಕೂಡ ನಾನು ಮಾಮೂಲಿ ರಾಜಕೀಯ ಮಾಡುವನಲ್ಲ.
ಅದಕ್ಕೋಸ್ಕರ ರಾಜಕಾರಣಿ ರಾಷ್ಟ್ರಕಾರಣಿಗೆ ಎರಡು ವ್ಯತ್ಯಾಸ ಇದೆ. ರಾಜಕಾರಣ ಅಂದ್ರೆ ಏನು? ಚುನಾವಣೆಗೆಲ್ಲ ವ್ಯವಸ್ಥೆ ಮಾಡಂತದ್ದು. ಯಾಕೆಂದ್ರೆ ನೋಡಿ, ಹಿಂದೆ ಬಹಳ ಹಿಂದೆ ಮಂತ್ರ ಕೆಲಸ ಮಾಡದಂತೆ, ಸುಮಾರು 300-400 ವರ್ಷದಿಂದ ಮಂತ್ರ. ಆಮೇಲೆ ಯಂತ್ರಗಳು ಕೆಲಸ ಮಾಡಕ್ ಶುರುವಾಯ್ತು, ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅಂತ ಏನಿದೆ. ಈಗ ಏನ್ ಆಗಿದೆ? ತಂತ್ರ ಕೆಲಸ ಮಾಡಕ್ ಶುರುವಾಗಿದೆ. ತಂತ್ರನೋ ಅದಕ್ಕೆ ಇನ್ನೊಂದು ಕೂ ಸೇರಿಸ್ಕೋಬಹುದು, ನಾನು ಹೇಳಕ್ ಹೋಗೋದಿಲ್ಲ. ಸೊ ತಂತ್ರ ಕೆಲಸ ಮಾಡಕ್ ಶುರುವಾಗಿದೆ. ಸೊ ಈ ರೀತಿ ಇವತ್ತು ಚುನಾವಣೆಗಳು ಈ ಹಂತದಲ್ಲಿದೆ. ರಾಜಕಾರಣಿ ಅಂದ್ರೆ ಏನು? ಅದೇ ರಾಷ್ಟ್ರಕಾರಣಿ, ದೇಶದ ಬಗ್ಗೆ ಚಿಂತೆ ಮಾಡುವವರು, ಸಮಾಜದ ಬಗ್ಗೆ ಚಿಂತೆ ಮಾಡುವವರು, ಹಾಗೆಯೇ ಮತ್ತು ಮುಂದಿನ ಭವಿಷ್ಯ, ಮುಂದಿನ ಪೀಳಿಗೆಯವರಿಗೆ ಭವಿಷ್ಯವನ್ನ ರೂಪಿಸುವಂತವರು ರಾಷ್ಟ್ರಕಾರಣಿಗಳು. ಅದರಿಂದ ರಾಜಕಾರಣಿ ಆದರೂ ಕೂಡ ರಾಷ್ಟ್ರಕಾರಣಿ ಆದ್ರೆ ಬಹುಶಃ ನಮ್ಮ ದೇಶ ಪ್ರಗತಿಯತ್ತ ಸಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ, ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ, ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ. ಅದೇ ಸುಳ್ಳಿಗೆ ಸಾಕ್ಷಿ ಕೇಳೋದಿಲ್ಲ ಇವತ್ತು. ನೀವು ಸತ್ಯ ಹೇಳಕ್ ಹೋದ್ರೆ ಬಹಳ ಸಮಸ್ಯೆ. ಇವತ್ತು ಈ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಯಾವ ರೀತಿ ಇದ್ದೀವಿ ಅಂದ್ರೆ, ಇವತ್ತೆಲ್ಲ ಎಲ್ಲ ರೋಬಾಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ, ಎಲ್ಲ ಬರುತ್ತೆ. ಇವತ್ತು ಡಾಕ್ಟರ್ ಮಂಜುನಾಥ್ ಅಥವಾ ನಾರಾಯಣ ಸ್ವಾಮಿ ಇರಲಿಲ್ಲ ಅಂದ್ರೆ ನಮ್ಮ ಆಕಾರದ ರೋಬಾಟೇ ಮಾತಾಡ್ಬೋದು, ಕ್ಯಾನ್ವಾಸ್ ಮುಂದೆ ಬರುತ್ತಂತೆ. ಅದೇನೆ ಅವರೇ ಕ್ಯಾಂಪೇನ್ ಮಾಡೋದು, ಅವರೇ ಎಲ್ಲ ಮಾಡೋದು, ವೋಟ್ ಮಾತ್ರ ಹಾಕಕ್ಕಾಗಲ್ಲ ಅವರು, ಬಟ್ ಆ ಥರ. ಸೊ ಅದಕ್ಕೆ ಈ ಸುಳ್ಳು ಕಂಡುಹಿಡಿಯೋದಕ್ಕೂ ಕೂಡ ಒಂದು, ಇವತ್ತು ನೋಡಿ, ಒಂದು ಮಿಷಿನ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಹಾರ್ಟ್ ರೇಟ್ ಗೊತ್ತಾಗುತ್ತೆ, ಬಿ ಪಿ ಎಷ್ಟು ಅಂತ ಗೊತ್ತಾಗುತ್ತೆ, ನಿಮ್ಮ ಆಕ್ಸಿಜನ್ ಲೆವೆಲ್. ಸುಮ್ಮನೆ ನಿಂತ್ಕೊಂಡ್ರೆ ಆಮೇಲೆ ಎಷ್ಟು ವರ್ಷ ಆದ್ಮೇಲೆ ನಿಮಗೆ ಕ್ಯಾನ್ಸರ್ ಬರ್ಬೋದು, ಎಷ್ಟು ವರ್ಷ ಆದ್ಮೇಲೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಅದು ಡೇಂಜರಸ್ ಆಲ್ಸೋ. ಈಗ ಏನಾದರೂ ಅದ್ರ ಮೇಲೆ ನಿಂತ್ಕೊಂಡು ಮಿಷಿನ್ ಮೇಲೆ 8 ವರ್ಷಕ್ಕೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬಂದ್ರೆ 8 ತಿಂಗಳಿಗೆ ಆಗ್ಬಿಡುತ್ತೆ. ಸೊ ಅದೇ ರೀತಿ ಸುಳ್ಳು ಕಂಡಿಡಿಯೋ ಮಿಷಿನ್ ಕೂಡ ಬಂದಿದೆ. ಆ ಸ್ಪೇನಲ್ಲಿ ಆ ಮಿಷಿನ್ ಇಟ್ಟಾಗ, ಒಂದು ಗಂಟೆಗೆ 20 ಜನ ಸುಳ್ಳು ಹೇಳ್ತಿದ್ರು. ನಂತರ ಅಮೆರಿಕದಲ್ಲಿ ಆ ಮಿಷಿನ್ ಇಟ್ಟಾಗ 30 ಜನ ಸುಳ್ಳು ಹೇಳ್ತಿದ್ರಂತೆ. ನಂತರ ಇಂಗ್ಲೆಂಡ್ ಅಲ್ಲಿ ಇಟ್ಟಾಗ 40 ಜನ ಹೇಳ್ತಿದ್ರಂತೆ. ನಂತರ ಕೊನೆಗೆ ಭಾರತ ದೇಶದಲ್ಲಿ ಇಟ್ಟಾಗ ಮಿಷಿನ್ನೇ ಕಂದ್ಬಿಟ್ರಂತೆ. ಸೊ ಅದರಿಂದ ಯಾವಾಗ್ಲೂ ಅಷ್ಟೇ, ಇವತ್ತು ನಿಜವಾಗ್ಲೂ ನಾವು ಅಂಬೇಡ್ಕರ್ ಅವ್ರನ್ನ ನೆನ್ಕೋಬೇಕು. ಇವತ್ತು ಸಂವಿಧಾನ ಅನ್ನೋದು ನಮಗೆ ಭಗವದ್ಗೀತೆ, ನಮ್ಮ ಬದುಕಿನ, ನಮ್ಮ ವ್ಯವಸ್ಥೆಯ ಭಗವದ್ಗೀತೆ. ಅವರನ್ನ ನಿಜವಾಗ್ಲೂ ಅವ್ರ ಆ ಕಾಲದಲ್ಲಿ ನೋಡಿ, ಅವರು ಅಮೇರಿಕಾದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ಇಂಗ್ಲೆಂಡಲ್ಲಿ PhD ಮಾಡಿದ್ದಾರೆ. ಅವರು ನಿಜವಾಗ್ಲೂ ನಮ್ಮ ರಾಷ್ಟ್ರದ ಸಂಪತ್ತು ಅನ್ನೋದ್ರಲ್ಲಿ ಯಾವುದೇ ಒಂದು ಎರಡನೇ ಮಾತಿಲ್ಲ. ಯಾಕೆಂದ್ರೆ ನೋಡಿ, ಅವರು ಯಾವ ರೀತಿ ಬದ್ಧತೆ ಇತ್ತು ಅಂದ್ರೆ, ಒಂದು ಹೇಳ್ಬಿಡ್ತೇನೆ, ಅವ್ರು ವಾದ ಮಾಡ್ತಾ ಇರ್ತಾರೆ ಒಂದ್ಸರಿ ಕೋರ್ಟಲ್ಲಿ. ಅಂಬೇಡ್ಕರ್ ವಾದ ಮಾಡ್ತಾ ಇರ್ಬೇಕಾದ್ರೆ ಯಾರೋ ವಾದ ಮಾಡೋ ಮಧ್ಯದಲ್ಲಿ ಒಂದು ಚೀಟಿ ಬಂದು ಕೊಡ್ತಾರೆ, ಆ ಚೀಟಿ ಕೋರ್ಟಲ್ಲಿ ಇಟ್ಕೊಂತಾರೆ, ಬಟ್ ವಾದ ಮುಂದುವರಿಸ್ತಾರೆ. ನಂತರ ವಾದ ಮುಂದುವರಿಸಿ ನಂತರ ಎಲ್ಲ ಮುಗಿದ ಮೇಲೆ ಜಡ್ಜ್ ಕೇಳ್ತಾರಂತೆ, ಯಾರು ಮಧ್ಯೆ ಬಂದು ಚೀಟಿ ಕೊಟ್ಟಿದ್ದು ನಿಮ್ಗೆ ಅಂತ. ಆ ಚೀಟಿಲಿ ಏನಿತ್ತು ಅಂದ್ರೆ, ನಿಮ್ಮ ಮಡದಿ ಮನೆಯಲ್ಲಿ ಸತ್ತೋಗಿದ್ದಾರೆ. ಆದ್ರೂ ಕೂಡ ಅವರು ವಾದ ಯಾಕೆ ಮುಂದುವರಿಸ್ತಾರೆ ಅಂದ್ರೆ, ಅವತ್ತು 7 ಜನ ಗಲ್ಲು ಶಿಕ್ಷೆಗೆ ಅದು ಆಗ್ಬೇಕಾಗಿರುತ್ತೆ. ಆಗ ಅವರು ಏನ್ ಹೇಳ್ತಾರಂತೆ, ಈಗಿದ್ರು ನನ್ನ ಹೆಂಡತಿ ಸತ್ತೋದ್ಲು, ನಾನೇನು ಬದುಕಕ್ಕಾಗಲ್ಲ ಮನೆಗೆ ಹೋಗಿ, ಅಟ್ ಲೀಸ್ಟ್ ಈ 7 ಜನ ಅವ್ರನ್ನ ಗಲ್ಲು ಶಿಕ್ಷೆಯಿಂದ ಬದುಕಿಸ್ತೇನೆ. ಚಿಂತನೆಗಳು, ಯಾಕೆಂದ್ರೆ ಬದಲಾವಣೆ ಆಗ್ಬೇಕು. ಆವಾಗ ಇದು ವ್ಯವಸ್ಥೆ ಬದಲಾವಣೆ ಆಗ್ಬೇಕು. ತಾತ್ಕಾಲಿಕ ವಿಷಯಗಳಿಗೆ ನಾವು ಹೆಚ್ಚು ಮಾರು ಹೋಗ್ಬಾರ್ದು. ಏನೋ ಒಂದ್ ದಿವಸದ್ದು, ಏನೋ ಒಂದು 1/2 ಗಂಟೆದು ಏನೇನೋ ಕೊಡ್ತಾರೆ. ಯಾಕೆಂದ್ರೆ ನೋಡಿ, ಒಂದ್ ಮಾತು ಹೇಳ್ತಾರೆ ಅವರೇನೆ, ಈ ಮತದಾನ ಅನ್ನೋದು ಮನೆ ಹೆಣ್ಮಕ್ಳಿದ್ದಂಗೆ, ಅದನ್ನೇನಾದ್ರೂ ಮಾರ್ಕೊಂಡ್ರೆ ಮನೆಯ ಹೆಣ್ಮಕ್ಳನ್ನ ಮಾರ್ಕೊಂಡಂಗೆ, ಮತದಾನ ಮಾರ್ಕೊಂಡು. ಇವತ್ತು ನಾನು ಹಲವಾರು, ಈಗ ನಾನು ನನ್ನ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆ ತಂದಿದ್ದೀನಿ, ನಾನು ಹೇಳ್ಕೊಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ, ಮಾತುಗಳು ಸಾಧನೆ ಆಗ್ಬಾರ್ದು, ಸಾಧನೆಗಳು ಮಾತಾಡ್ಬೇಕು. 75 ಲಕ್ಷ ಜನರಿಗೆ ಹೊರರೋಗಿಗಳಾಗಿ ಚಿಕಿತ್ಸೆ ಕೊಟ್ಟಿದ್ದೇವೆ. ನಂತರ
8 ಲಕ್ಷ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದೇವೆ ನನ್ನ ಅವಧಿನಲ್ಲಿ, ನನ್ನ ಅವಧಿನಲ್ಲಿ ನನ್ನ ಮುಂದಾಡೋದ್ರೆ ನಾನು ಅಂದ. ಕೆಲವರು ಹೇಳ್ತಾರೆ ಎಲ್ಲ ನೀವೇ ಮಾಡಿದ್ರೆ, ಯಾರು ಯಾರು ಒಬ್ಬರೇ ಮಾಡೋಕ್ಕಾಗಲ್ಲ. ಬಟ್ ಆ ಮುಂದಾ ನೀವು ಮುಂದಾಳತ್ವ ಇದ್ದಂಥ ಸಂದರ್ಭದಲ್ಲಿ ಇದೇನಾದರೂ ಆದರೆ, ಈಗ ಮೋದಿಯವರ ಸರ್ಕಾರದಲ್ಲಿ ಏನಾದರೂ ಡೆವಲಪ್ಮೆಂಟ್ ಬೇರೆ ಇಲಾಖೆ ಎಲ್ಲಾದರೂ ಕೂಡ ಮೋದಿಯವರಿಗೆ ಹೆಸರು ಹೋಗುತ್ತೆ, ಅಥವಾ ಒಂದು ಮುಖ್ಯಮಂತ್ರಿಯವರಿಗೆ ಹೆಸರು ಹೋಗುತ್ತೆ ಏನಾದರೂ ಆದರೆ. ಅದರಿಂದ ನಾನು ಅನ್ನೋದು ಅಹಂಕಾರ, ಆದರೆ ನಾವು ಅನ್ನೋದು ಅಲಂಕಾರ. ಯಾಕೆಂದರೆ ಆ ರೀತಿ ಕೆಲಸ ಮಾಡಬೇಕು. ಸೊ ನಾನು ಈ ದೀರ್ಘಕಾಲ ಚಿಕಿತ್ಸೆ ಹಲವಾರು ಬದಲಾವಣೆ ತಂದಿದ್ದೀನಿ. ಈಗ ಸಮಯ ಇಲ್ಲ, ಏನೇನು ಬದಲಾವಣೆ ತಂದಿದ್ದೀವಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆ ವ್ಯವಸ್ಥೆ ಇರಲಿ ಅಂತ. ಯಾಕೆಂದರೆ ಇವತ್ತು ಬಡವರನ್ನು ನಾನು ಈ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಉಚಿತ ಚಿಕಿತ್ಸೆ ಅಂತ ಇದೆ. ಸುಮಾರು ಜನರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ, ಅಥವಾ ಇಂಚಿನ ತಪ್ಪಿರುತ್ತೆ, ಕೆ ಎನ್ ಬದಲು ಆರ್ ಎನ್ ಇರುತ್ತೆ, ಅಥವಾ ಎನ್ ಬಿಟ್ಟೋಗಿರುತ್ತೆ. ನೀವು ಈ ಕಂಪ್ಯೂಟರೈಸ್ ಗಣಕೀಕರಣ ಮಾಡಿದ್ದೀವಿ, ಅದೇನು ಮಾಡೋಕ್ಕಾಗೋದಿಲ್ಲ ನಾವು, ಅದು ಅಪ್ಲೋಡ್ ಆಗಲ್ಲ ಕಂಪ್ಯೂಟರ್ಲಿ, ಅಥವಾ ಏನೋ ನೀರು ಬಿದ್ದು ಹೊರಟೋಗಿರುತ್ತೆ ಅವ್ರ ಹೆಸರು. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ, ಮನೆ ಶಿಫ್ಟ್ ಮಾಡುವಾಗ ಬಡವರು ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಆಯಿತು, ಕಡು ಬಡವರನ್ನ ಬಿ ಪಿ ಎಲ್ ನಿಜವಾಗ್ಲೂ ಕಡು ಬಡವರು, ಬಟ್ ಆದರೆ ಅವ್ರನ್ನ ಕಾರ್ಡ್ ಇಲ್ಲ, ಕಾರ್ಡ್ ತಪ್ಪಿದೆ ಅಂಥವ್ರಿಗೆ ಹೆಂಗೆ ಚಿಕಿತ್ಸೆ ಕೊಡೋದು? ನಮ್ಮ ಉತ್ಸವದಲ್ಲಿ ನಾವೇನಾದರೂ ಅವ್ರಿಗೆ ಉಚಿತ ಚಿಕಿತ್ಸೆ ಕೊಟ್ಟರೆ ಲೆಕ್ಕ ಪರಿಶೋಧಕರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಅವ್ರಿಗೆ ರೋಗಿಗಳು ಕಾಣಲ್ಲ, ಕಡತಗಳು ಮಾತ್ರ ಕಾಣುತ್ತೆ. ಅದಕ್ಕೆ ನಾನು 2007 ಒಂದು ಕಾನೂನನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ತಂದ್ವಿ. ಏನು, ಈ ಕಾರ್ಡ್ ಇಲ್ಲದೆ ಇರತಕ್ಕಂಥ ಬಡವರನ್ನು ರಿಯಾಯಿತಿ ಚಿಕಿತ್ಸೆಗೆ ಕಣ್ಣಿನಿಂದ ಗುರುತಿಸುವಂಥದ್ದು ಅಂತ. ನಿಜವಾಗ್ಲೂ ಬಡವರನ್ನ ಕಣ್ಣಿನಿಂದ ಗುರುತಿಸೋದು ಬಹಳ ಸುಲಭ. ಅವರ ಬಡತನ ಕಣ್ಣಲ್ಲಿ ಕಾಣುತ್ತೆ, ಆ ಬಡತನ ಕೆನ್ನೆಯಲ್ಲಿ ಕಾಣುತ್ತೆ, ಕಾಲು ಒಡೆದೋಗಿರುತ್ತೆ, ಸೀಳಿರುತ್ತೆ ಕಾಲು. ಅವರ ಭಾವನೆಗಳನ್ನ ನೋಡಿದ್ರೆ, ಬಂದು ನಿಂತ್ಕೊಂಡಾಗ ನೋಡಿದ್ರೆ 30 ಸೆಕೆಂಡಲ್ಲಿ ಅವ್ನು ಬಡವರು ಅಂತ ಹೇಳ್ಬೋದು. ಸೊ ಆ ರೀತಿ ಅದಕ್ಕೋಸ್ಕರ ಆ ರೀತಿ ಬದಲಾವಣೆಗಳನ್ನ ತರಬೇಕಾಗುತ್ತೆ ನಾವು. ಸೊ ಹೀಗಾಗಿ ಇವತ್ತು ಬಡವರನ್ನ ರಿಯಾಯಿತಿ ಚಿಕಿತ್ಸೆಗೆ, ಅದರಲ್ಲೂ ಕೂಡ ನನ್ನ ಈ ಅನುಭವದಲ್ಲಿ ಬಡವರು ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ, ಶ್ರೀಮಂತರು ಸುಳ್ಳು ಹೇಳ್ತಾರೆ. ಜೇಬಲ್ಲಿ 80,000 ಇಟ್ಕೊಂಡು, ಇಲ್ಲ ಸರ್ ಅವ್ರು ಫೋನ್ ಮಾಡಿದ್ರೆ ಇವ್ರು ಫೋನ್ ಮಾಡಿದ್ರೆ ಹಾಗೆ ಹೀಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಅವ್ನು ಪಕ್ಕದವ್ನು ಹೇಳ್ತಾನೆ, ಇಲ್ಲ ಸರ್ ಇಟ್ಕೊಂಡು ಬಂದಿದ್ದಾರೆ ಇವರು. ಅದೇ ಬಡವರು ನಿಜವಾಗ್ಲೂ ಎಷ್ಟು ಆ ಕೈನಲ್ಲಿ ಇಟ್ಕೊಂಡು 10,000 ಇಟ್ಕೊಂಡು ನಾನು ತಾಲೀಮಾರು ಬಂದಿದ್ದೀನಿ, ಹಸುಮಾರು ಬಂದಿದ್ದೀನಿ, ಎಷ್ಟೋ ಸರಿ ವಾಪಸ್ ಕೊಡ್ಸಿದ್ದೀನಿ ನಾವು. ಯಾಕೆಂದರೆ ಆ ಭಾವನೆಗಳಿಗೆ ನಾವು, ಅದಕ್ಕೋಸ್ಕರ ನಾವು ವೇದನೆಯನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅಷ್ಟೇ, ನಮ್ಮ ನೋವು ನಮಗೆ ಗೊತ್ತಾದರೆ. ಬಟ್ ಬೇರೆಯವರ ನೋವು ಗೊತ್ತಾದರೆ ನಾವು ನಿಜವಾಗ್ಲೂ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಯಾವಾಗಲೂ ಹಂಚಿ ತಿನ್ನಬೇಕು, ಕಿತ್ತು